ಕಾಲಿನಿಂದ ನಡೆಯುವ ಸಿಲಿಂಡರ್ದ ಈ ಆಟಿಗೆ ಮಕ್ಕಳಿಗೆ ಸಾಕಷ್ಟು ಹಿಡಿಸುವುದು. ಇದಕ್ಕಾಗಿ ಟಾಯ್ಲೆಟ್ ಪೇಪರ್ದ ಒಳಗಿರುವ ಸಿಲಿಂಡರು, ರಟ್ಟಿನ ಎರಡು ದುಂಡಾ ತಂಡೆಗಳು, ಶೂದ ಚಿತ್ರ, ಎರಡು ಗಟ್ಟಿ ಸ್ಟ್ರಾ ಬೇಕಾಗುವು. ಪೇಪರ್ ಕ್ಲಿಪ್ ತುದಿಯ ತಂತಿಯನ್ನು ಮಣಿಸಿ ಕಾಟ್ಕೋನದಲ್ಲಿ ನಿಲ್ಲಿಸಿ ರಟ್ಟಿನ ತಟ್ಟೆಗಳ ಒಂದು ಬದಿಗೆ ಛಿದ್ರ ಮಾಡಿ ಅದರಿಂದ ಕ್ಲಿಪ್ಪನ್ನು ಕೂಡಿಸಿ ಚೂಪಾದ ತುದಿ ಹೊರಬರಲಿ. ಇದೇ ರೀತಿ ಎರಡನೇ ತಟ್ಟೆಗೂ ಛಿದ್ರಗಳನ್ನು ಮಾಡಿ ಕ್ಲಿಪ್ಪನ್ನು ಸೇರಿಸಿ ಈ ಕ್ಲಿಪ್ಪುಗಳನ್ನು ಸೆಲೋಟೇಪ್ನಿಂದ ಅಂಟಿಸಿ ಭದ್ರಗೊಳಿಸಿ. ಸಿಲಿಂಡರ್ದ ಅಂಚಿನಲ್ಲಿ ಅಂಟು ಹಚ್ಚಿ ಅದರ ಮೇಲೆ ಈ ತಟ್ಟೆಗಳನ್ನು ಅಂಟಿಸಿ. ಅಂಟಿಸುತ್ತಿರುವಾಗ ಕ್ಲಿಪ್ಪದ ತುದಿ ಹೊರಬರದಲ್ಲಿ ಕಾಣಲಿ. ಅದೇ ರೀತಿ ಎರಡನೇ ತಟ್ಟೆಯನ್ನು ಲಗತ್ತಿಸಿದಾಗ ಅದು ಮೊದಲನೇ ತಟ್ಟೆಯ ತಂತಿಯ ವಿರುದ್ಧ ದಿಕ್ಕಿನಲ್ಲಿ ತಂತಿ ಬರುವಂತೆ ಅಂಟಿಸಿ. ತಟ್ಟೆಗಳ ವ್ಯಾಸ ಸಿಲಿಂಡರ್ದ ವ್ಯಾಸಕ್ಕಿಂತ ಹೆಚ್ಚಿದ್ದುದನ್ನು ಗಮನಿಸಿ ಎರಡು ಸ್ಟ್ರಾದ ತುಂಡುಗಳ ಒಂದು ತುದಿಗೆ ಛಿದ್ರ ಮಾಡಿ ಅದನ್ನು ಚಪ್ಪಟೆ ಮಾಡಿ ಅದರ ಮೇಲೆ ಶೂದ ಚಿತ್ರವನ್ನು ಅಂಟಿಸಿ. ಈಗ ಕಾಲುಗಳು ತಯಾರಾದವು. ಸ್ಟ್ರಾದ ಇನ್ನೊಂದು ತುದಿಯಲ್ಲಿ ಚಿಕ್ಕ ರಂಧ್ರವನ್ನು ತೆಗೆದು ಅದನ್ನು ಸಿಲಿಂಡರ್ದ ಪಿನ್ನದಲ್ಲಿ ಸಿಕ್ಕಿಸಿ. ಈ ರೀತಿ ಸಿಲಿಂಡರ್ದ ಕಾಲುಗಳು ಕೂಡ ತಯಾರಾಗುವು. ಈಗ ಸಿಲಿಂಡರ್ವನ್ನು ನೆಲದ ಮೇಲಿಟ್ಟು ಉರುಳಿಸಿದರೆ ಅದು ಕಾಲಿನಿಂದ ನಡೆದಂತೆ ಭಾಸವಾಗುವುದು. ಇಳಿಜಾರಿನಲ್ಲಿ ಬಿಟ್ಟರೆ ಅದು ರಭಸದಿಂದ ಓಡುತ್ತಿರುವಂತೆ ಕಾಣಿಸುವುದು. ಮೇಲಿನಿಂದ ಬಿಟ್ಟಾಗ ಇದು ಓಡುವುದು. ಒಂದು ಚಿಕ್ಕ ಮಣೆಯನ್ನು ತೆಗೆದುಕೊಂಡು ಅದರ ಮೇಲೆ ಈ ಸಿಲಿಂಡರನ್ನು ಇಟ್ಟು ಸ್ವಲ್ಪ ಇಳಿಜಾರು ಮಾಡಿದರೆ ಸಿಲಿಂಡರು ಅದರ ಮೇಲೆ ಕಾಲಿನಿಂದ ಓಡಿದಂತೆ ಕಾಣಿಸುವುದು. ಮಕ್ಕಳಿಗೆ ಇದು ಸಾಕಷ್ಟು ಹಿಡಿಸುವ ಆಟ. ಇಲ್ಲಿ ಮಕ್ಕಳು ಅಂದದಿಂದ ಅದನ್ನು ನೋಡುತ್ತವೆ.